ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಸ್ ಎಲ್ ಸಿ ಫಲಿತಾಂಶ 2022 ವಿಳಂಬ ಸಾಧ್ಯತೆ ಎಸ್ ಎಲ್ ಸಿ ಪರೀಕ್ಷಾ ಮಂಡಳಿಯವರು ತಿಳಿಸಿದ್ದಾರೆ. ಈ ಮಾಹಿತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗಿನ್ನೂ ಕೂಡ ನೀವು ಸಬ್ಸ್ಕ್ರೈಬರ್ನ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬರ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಲ್ ಸಿ ಫಲಿತಾಂಶ ಬಂದುಬಿಟ್ಟು ಮೇ 12 ತಾರೀಕು ನಾವು ಪ್ರಕಟ ಮಾಡ್ತೀವಿ ಅಂತೇಳಿ ಎಸ್ ಎಲ್ ಸಿ ಬೋರ್ಡ್ ಅವರು, ಅದನ್ನು ಶಿಕ್ಷಣ ಸಚಿವರು ಕೂಡ ತಿಳಿಸಿದರು. ಬಟ್ ಆದರೆ ನಾನಾ ಕಾರಣದಿಂದ ಫಾರ್ ಹಾಲಿಡೇ ಆಗಿರ್ಬೋದು, ನಾನಾ ಕಾರಣದಿಂದ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಕೂಡ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತೇಳಿ ಮಾಹಿತಿ ಬರ್ತಾಯಿದೆ. ಇದಕ್ಕೆ ಕಾರಣಗಳು ನೋಡಿರ್ತವೆ, ಹಾಲಿಡೇ ಆಗಿರ್ಬೋದು, ಏನೇ ಆಗಿರಲಿ, ರೀಸನಿಂದ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಕೂಡ ಪೂರ್ಣಗೊಂಡಿಲ್ಲ. ಸದ್ಯಕ್ಕೆ ಪಿ ಯು ಬೋರ್ಡ್ ಅವರು, ಸದ್ಯಕ್ಕೆ ಎಸ್ ಎಲ್ ಸಿ ಬೋರ್ಡ್ ಅವರು ತಿಳಿಸೋ ಪ್ರಕಾರ ಮೇ 12ರಂದು ರಿಸಲ್ಟನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದರು. ಬಟ್ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಮುಗಿದಿಲ್ಲ. ವ್ಯಾಲ್ಯೂಯೇಷನ್ ಮುಗಿದ ನಂತರ ಅವರೇ ಒಂದು ಡೇಟನ್ನು ಪ್ರಕಟ ಮಾಡ್ತಾರೆ. ಆ ಡೇಟಲ್ಲಿ ನಿಮ್ಮ ಬಹುಶಃ ರಿಸಲ್ಟ್ ಕೂಡ ಬರ್ಬೋದು. ಏನು ಬಾಕಿ ಜಾಸ್ತಿ ಏನು ಗ್ಯಾಪ್ ಆಗೋಲ್ಲ, ಒಂದು 2-3 ದಿನ ಅಥವಾ ಒಂದು ವಾರದ ಹತ್ರ ಡಿಲೇ ಆದರೂ ಆಗ್ಬೋದು. 12 ತಾರೀಕು ಬರೋದ್ರ ಬಂದುಬಿಟ್ಟು 20ರ ಒಳಗೆ ಬರ್ಬೋದು ಅಂತೇಳಿ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ವ್ಯಾಲ್ಯೂಯೇಷನ್ ಪೂರ್ಣವಾದ ನಂತರ ನಿಮಗೊಂದು ಪರ್ಟಿಕ್ಯುಲರ್ ಆಗಿ ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಎಸ್ ಎಸ್ ಸಿ ಬೋರ್ಡವರು ಪರ್ಟಿಕ್ಯುಲರ್ ಡೇಟನ್ನು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ವ್ಯಾಲ್ಯೂಯೇಷನ್ ಆದ ನಂತರ. ಆಗ ನಿಮಗೆ ಪರ್ಟಿಕ್ಯುಲರ್ ಆಗಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಡೈಲಿ ಇದೇ ರೀತಿ ವಿಡಿಯೋ ಕೂಡ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.